ನಮಸ್ಕಾರ ಯಜಮಂತ್ರ. ನಮಸ್ಕಾರ. ತಮ್ಮದೇ ಅವರು ಅರಳಿಯಲ್ಲಿ ಅರಳಿಯಲ್ಲಿ ಹೊಸದುರ್ಗ ತಾಲೂಕ ಹೊಸದುರ್ಗ ತಾಲೂಕು ಅರಳಿಯಲ್ಲಿ ಕಸಬಾವಳಿ. ಹೌದಾ? ಒಟ್ಟು ಎಷ್ಟು ಎಕರೆ ಇದೆ? ಇದು 8 ಎಕರೆ ದಾಳಿಂಬೆ ತೋಟ ಇದೆ. ಏನು ನಿಮ್ಮ ತೋಟದಲ್ಲಿ ತುಂಬ ರಾಸಾಯನಿಕಕ್ಕಿಂತ ಸಾವಯವ ಬಳಸಿದ್ದೀರಿ ಅಂತ ಕೇಳಿದ್ದೆ. ಅದು ಮುಂಚೆ ರಾಸಾಯನಿಕಕ್ಕೆ ಬಳಸಿಬಿಟ್ಟು ಗಿಡಗಳೆಲ್ಲ ಸ್ವಲ್ಪ ರೋಗಕ್ಕೆ ಕಾರಣ ಅದು ಮೇಲಾಗಿ ಖರ್ಚು ಜಾಸ್ತಿ ಬಂತು. ಆ ದೆಸೆಯಿಂದ ನಮಗೆ ಓಂಕಾರಪ್ಪರು, ಸಾಲಿಮಠ ಸಾಹೇಬರು ಇವರೆಲ್ಲ ಏನು ಮಾಡಿದರು, ಕಡಿಮೆ ಖರ್ಚಿನ ದಾಳಿಂಬೆ ಬೆಳೆಯನ್ನು ಕಳಿಸಿದರು. ಈ ಕಲಿಸಿದಾಗ ನಾವೇನು ಮಾಡಿದ್ವಿ, ಈಗ 2-3 ವರ್ಷದಿಂದಲೂ ನಾವು ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರದ ಹತ್ರ ಒಲಗು ಹೋಗಿಲ್ಲ, ಆಮೇಲೆ ಔಷಧಿನೂ ಹೆಚ್ಚಿಗೆ ಹೊಡೆಯೋಕ್ಕೆ ಹೋಗಿಲ್ಲ, ಎಷ್ಟು ಬೇಕಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ನಾವು. ಈ ರಾಸಾಯನಿಕ ಮತ್ತು ಇದನ್ನು ಸಾವಯವ ಎರಡೂ ಮಾಡಿದ್ರಲ್ಲ, ಯಾವುದು ನಿಮಗೆ ಭಾಳ ಅನುಕೂಲ ಅನ್ನಿಸ್ತು ಆರ್ಥಿಕವಾಗಿ? ನಮಗೆ ಆರ್ಥಿಕವಾಗಿ ಇದೇ ಅನುಕೂಲ ಆಯಿತು. ಯಾವುದು ಸಾವಯವ ಗೊಬ್ಬರದ್ದೇ ಭಾಳ ಅನುಕೂಲ, ರಾಸಾಯನಿಕ ಗೊಬ್ಬರ ಭಾಳ ಖರ್ಚು ಬರುತ್ತೆ. ಭಾಳ ಖರ್ಚು ಬರುತ್ತೆ, ಮೇಲಾಗಿ ಡಿಸೀಸು ಜಾಸ್ತಿ ಆಗುತ್ತೆ. ಹೌದಾ? ಒಂದು ಗಿಡದಿಂದ ಎಷ್ಟು ತೆಗಿತಾ ಇದ್ರಿ? ಒಂದು ಗಿಡದಿಂದ ಮುಂಚೆ 30 ಕೆಜಿ ಬರೋದು, ಈಗ 50 ಕೆಜಿ ಬರುತ್ತೆ. 50 ಕೆಜಿವರೆಗೆ ಬರುತ್ತೆ. ಖರ್ಚುನು ಕಡಿಮೆ ಆಗಿದೆ. ಹಾಗೆ ಹಣ್ಣಿನ ಗುಣಮಟ್ಟ? ಹಣ್ಣಿನ ಗುಣಮಟ್ಟ ಭಾಳ ರುಚಿ ಇರುತ್ತೆ. ಭಾಳ ರುಚಿ ಇರುತ್ತೆ, ಅದಕ್ಕಿಂತ ರುಚಿ. ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ? ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ, ಆದರೆ ಈಗ ಮಾರ್ಕೆಟ್ ಇಲ್ಲ, ರೇಟ್ ಇಲ್ಲ. ಈಗ ಎಲ್ಲದಕ್ಕೂ ಇಲ್ಲಲ್ಲ, ಕೊಲ್ಸಿದ್ರೆ ಉತ್ತಮ ಅಲ್ಲ? ಹೌದೌದು, ಅದು ಕೊಲ್ಸಿದ್ರೆ ಉತ್ತಮ. ಉತ್ತಮ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಿಸಾನ್ ವಾರ್ತೆ .com ತುಂಬ ಸ್ವಾಗತ. ಈ ಸರಿ ಸಾವಯವ ಕೃಷಿಯಲ್ಲಿ ಬೆಳೆಸ್ತಾ ಇದ್ರಲ್ಲ, ಏನೇನು ಮಾಡಿದ್ರಿ ಇವರಿಗೆ? ಇವರು ಮಲಿಯಪ್ಪ ಅಂತ ಹೇಳಿಬಿಟ್ಟು ರೈತರು, ಹೊಸದುರ್ಗ ತಾಲೂಕಿನವರು. ಇವರು ನಮಗೆ ಒಂದು 4 ವರ್ಷದ ಕೆಳಗಡೆ ನಮಗೆ ಪರಿಚಯ ಆದರು. ದಾಳಿಂಬೆಯನ್ನು ಬೆಳೀತಕ್ಕಂಥ ರೈತರು. ಹೊಸದುರ್ಗದಲ್ಲಿ ಹೆಚ್ಚಾಗಿ ದಾಳಿಂಬೆ ಬೆಳೀತಾರೆ, ಆದರೆ ಸಾಕಷ್ಟು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಬಳಸ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆದರೆ ಅವ್ರಿಗೆ ಏನು ಹೇಳಿದ್ದೀವಿ ಅಂದರೆ, ನೀವು ವಿಜ್ಞಾನಿಗಳು ಆಗಬೇಕು, ನಿಮ್ಮ ಹೊಲವನ್ನು, ಪ್ರತಿಯೊಂದು ಗಿಡವನ್ನು ನೀವು ವೀಕ್ಷಿಸಬೇಕು, ಎಲ್ಲಾದರೂ ಏನಾದರೂ ಸ್ವಲ್ಪ ಸಮಸ್ಯೆ ಇದ್ದರೆ ಅದನ್ನು ನಮ್ಮ ಜೊತೆಗೆ ಸಂಪರ್ಕ ಇಟ್ಕೊಂಡು ನೀವು ಕಂಟ್ರೋಲ್ ತೊಗೊಳ್ರಿ ಅಂತ ಹೇಳ್ತಾ ಇದ್ವಿ. ಸೊ ಈಗ ಇವ್ರಿಗೆ ಇಲ್ಲಿ ವಿಶೇಷವಾಗಿ ಕೇವಲ ಸಾವಯವ ಅಂತಲ್ಲ, ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನು ಬಳಸಿದರೆ ಭೂಮಿಯ ಶಕ್ತಿ ಏನಪ್ಪ ಅಂತಂದರೆ ಹೆಚ್ಚಾಗುತ್ತೆ, ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತಕ್ಕಂಥ ಇವರು ಇಲ್ಲಿ ಮಾಡಿದ್ದಾರೆ. ಯಾಕಂದರೆ ಇವರಲ್ಲಿ ಹೆಚ್ಚು ಕೋಳಿ ಗೊಬ್ಬರ ಇದೆ, ಪೋಲ್ಟ್ರಿ ಫಾರ್ಮ್ ಇದೆ, ಸಾಕಷ್ಟು ಕೋಳಿ ಗೊಬ್ಬರ ಇದೆ. ಆದರೆ ಕೋಳಿ ಗೊಬ್ಬರ ಯಾವ ರೀತಿ ಬಳಸ್ಬೇಕನ್ನೋದು ಇವರಿಗೆ ವಿಧಾನ ಗೊತ್ತಿದ್ದಿಲ್ಲ. ನಾವೇನು ಮಾಡಿದ್ವಿ, ಅದನ್ನು ಕೋಳಿ ಗೊಬ್ಬರಕ್ಕೆ ಜೀವಾಣುಗಳನ್ನು ಬಳಸಿ, ಸೂಕ್ಷ್ಮ ಜೀವಾಣುಗಳು, ಸೂಡೋಮೋನಸ್ ಇರ್ಬೋದು, ವ್ಯಾಮ್, ಟ್ರೈಕೋಡರ್ಮ, PSB, ಇವನ್ನೆಲ್ಲ ಏನಪ್ಪ ಅಂದರೆ ಅದಕ್ಕೆ ಹಾಕಿಬಿಟ್ಟು ಇವನ್ನ 1 ಅಥವಾ 2 ತಿಂಗಳು ಏನಿದೆಯಲ್ಲ ಅದನ್ನು ಕೂಡಿ ಹಾಕಿ ನೆರಳಲ್ಲಿ, ನಂತರ ಇದನ್ನು ಗಿಡಗಳಿಗೆ ಬಳಸ್ತಕ್ಕಂಥದ್ದು. ಇದನ್ನು ಮಾಡಿರೋದ್ರಿಂದ ಇವರು ತೋಟ ಏನಿದೆಯಲ್ಲ ಭಾಳ ಚೇತರಿಸಿಕೊಂಡಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಸಮಸ್ಯೆ ಇದ್ದಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಅಥವಾ ಹತ್ತಿರದ ಯೂನಿವರ್ಸಿಟಿಯನ್ನು ಎಲ್ಲ ಸಂಪರ್ಕಿಸಿ ಮಾಹಿತಿ ಪಡಿಬೇಕು. ಆ ನಂತರ ಭೂಮಿಗೆ ಸಾಕಷ್ಟು ಪ್ರಮಾಣದ ಸಾವಯವ ಗೊಬ್ಬರವನ್ನು ಕೊಡಬೇಕು. ಆಮೇಲೆ ಆರೋಗ್ಯವಂತಾಗಿ ಇಟ್ಕೋಬೇಕು ತೋಟವನ್ನು. ರೋಗಗ್ರಸ್ತ ಎಲೆಗಳನ್ನು ಕಿತ್ತಾಕಿಬಿಟ್ಟು ಏನೈತೆ ಅಲ್ಲ ಅದನ್ನು ಸುಡ್ತಕ್ಕಂಥದ್ದು ಈ ರೀತಿ ಮಾಡಬೇಕು. ಆಮೇಲೆ ಕೇವಲ ರಾಸಾಯನಿಕ ಗೊಬ್ಬರ ಅಷ್ಟೇ ಅಲ್ಲ, ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ ಇವನ್ನ ಸಿಂಪರಣೆ ಮುಖಾಂತರನೂ ಕೊಡ್ಬೋದು, ರಾಸಾಯನಿಕ ಗೊಬ್ಬರಗಳನ್ನು, ಮತ್ತು ಡ್ರಿಪ್ ಮುಖಾಂತರ ಆದರೂ ಕೊಡ್ಬೋದು. ಆದರೆ ವಾರ ಶೆಡ್ಯೂಲ್ ಇಟ್ಕೊಂಡು ಕೊಡೋದೇನಿದೆಯಲ್ಲ ಅದನ್ನು ನಾವು ಮಾಡಬಾರ್ದು. ಅವಶ್ಯಕತೆ ಇದ್ದಾಗ ಏನಿದೆಯಲ್ಲ ನಾವು ಅದರ ಮಣ್ಣಿನ ಪರೀಕ್ಷೆ ಅನುಗುಣವಾಗಿ ನಾವು ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು ಮಾಡಿದರೆ ಖರ್ಚನ್ನು ಖಂಡಿತ ನಾವು ಕಡಿಮೆ ಮಾಡ್ಬೋದು. ಯಾಕಂದರೆ ದಾಳಿಂಬೆಯಲ್ಲಿ ಇವತ್ತು ಖರ್ಚು ಕಡಿಮೆ ಮಾಡೋದೇನಿದೆಯಲ್ಲ ಮುಖ್ಯವಾದ ಒಂದು ಕೆಲಸ. ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ